ಸೂಪರ್ ಪ್ರೈಮ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಬಹಳಷ್ಟು ಸುದ್ದಿಗಳಿವೆ. ಬಹಳ ಮುಖ್ಯವಾಗಿ ದರ್ಶನ್ ಯಾವ ಸ್ವರೂಪದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಿದೆ ಅನ್ನೋದನ್ನು ನೋಡಿದರೆ ಮಾನವ ಸಮಾಜ ನಿಜಕ್ಕೂ ಕೂಡ ಇಂಥವರು ನಮ್ಮ ನಡುವೆ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳದಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಸ್ವರೂಪದಲ್ಲಿ ಆ ವ್ಯಕ್ತಿಯನ್ನು ಹೊಡೆದು ಬಡಿದು ಸಾಯಿಸಿದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್. ಅದರ ಬಗ್ಗೆ ವಿವರವಾದಂತಹ ಸುದ್ದಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ದರ್ಶನ್ ಪ್ರಕರಣದಲ್ಲಿ ತನಿಖೆ ಯಾವ ಹಂತಕ್ಕೆ ತಲುಪಿದೆ ಅನ್ನುವಂಥ ಸುದ್ದಿಯೂ ಕೂಡ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ದೇವಮೂಲೆಯನ್ನು ಹುಡುಕೊಂಡು ಹೊರಟಿದ್ದಾರೆ. ಚನ್ನಪಟ್ಟಣಕ್ಕೆ ಚಿನ್ನಪಟ್ಟಣ ಮಾಡುವಂತಹ ಭರವಸೆಗಳನ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಏನು ಕತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅನ್ನುವಂತಹ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲ ವಿವರವನ್ನು ತೋರಿಸೋದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ. ಯಮಲೋಕದಲ್ಲೂ ಕೊಡದಷ್ಟು ಟಾರ್ಚರ್ ಕೊಟ್ಟರು. ಸ್ವಾಮಿ ಶವದ ಒಂದೊಂದು ಫೋಟೋಗಳು ಹೇಳ್ತಿವೆ ಚಿತ್ರ ಹಿಂಸೆಯ ಕತೆ. ಡಿ ಗ್ಯಾಂಗ್ ಕ್ರೌರ್ಯಕ್ಕೆ ಛೀ ಅಂತಿದ್ದಾರೆ ಜನ. ದರ್ಶನ್ ಜೊತೆ ಪಟ್ಟಣಗೆರೆ ಪಟಾಲಂಗೆ ಡಿಎನ್ಎ ಟೆಸ್ಟ್. ಆರೋಪಿಗಳ ಕೂದಲು ಉಗುರು ರಕ್ತದ ಮಾದರಿ ಸಂಗ್ರಹಿಸಿ ತನಿಖೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಮ್ಯಾರಥಾನ್ ವಿಚಾರಣೆ. ದರ್ಶನ್ ರಕ್ಷಣೆಗೆ ಎಸ್ಪಿಪಿ ಬದಲಿಸು ಊಹಾಪೋಹ. ಒತ್ತಡಕ್ಕೆ ಬಗ್ಗಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ತಪ್ಪಲ್ಲ ಅಂದ್ರು ಸಿಎಂ. ನಾಳೆ ಕೋರ್ಟ್ನಲ್ಲಿ ಕೊಲೆಪಾತಕಿಗಳ ಭವಿಷ್ಯ ನಿರ್ಧಾರ. ಎಚ್ಡಿಕೆ ಭದ್ರಕೋಟೆ ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ಗಾಗಿ ಡಿಕೆಶಿ ಅಭ್ಯರ್ಥಿ. ಚಿನ್ನದ ಪಟ್ಟಣ ಮಾಡ್ತೀನಿ ಅಂತ ಜನರಿಗೆ ಆಶ್ವಾಸನೆ. ನಾವು ರೆಡಿಯಾಗಿದ್ದೀವಿ ಅಂತ ಬಿಜೆಪಿ ತಿರುಗೇಟು. ಜಮ್ಮುವಿನಲ್ಲಿ ಯಾತ್ರಾರ್ಥಿಗಳ ಹತ್ಯೆ ದಾಳಿ ಪ್ರಕರಣ. ಉಗ್ರರಿಗೆ ನೆರವು ನೀಡಿದ್ದ ಓರ್ವನ ಬಂಧನ. ಶ್ರೀನಗರದಲ್ಲಿ ವಿಶ್ವ ಯೋಗ ದಿನ ಆಚರಣೆಗೂ ಮೋದಿ ಸರ್ಕಾರ ತೀರ್ಮಾನ.